ಎಲ್ಲಾ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 118. ಈ ರೀತಿಯಲ್ಲಿ ಆಕೆಯು ತನ್ನ ಕರ್ತನ ಸಂತೋಷಕ್ಕೆ ಮತ್ತು ಆತನು ಒದಗಿಸುವ ಔತಣಕ್ಕೆ ಪ್ರವೇಶಿಸುತ್ತಾಳೆ. ಇದೇ ರೀತಿಯಲ್ಲಿ ಬುದ್ಧಿವಂತ ಕನ್ಯೆಯರು ಈಗ ಪ್ರವೇಶಿಸುತ್ತಿದ್ದಾರೆ. ಅವರು ಮದಲಿಂಗನ ಪ್ರತ್ಯಕ್ಷತೆಯ ಬಗ್ಗೆ ಕೇಳಿಸಿಕೊಳ್ಳುವಾಗ ಆನಂದವು ಪ್ರಾರಂಭಗೊಳ್ಳುತ್ತದೆ. ಅವರು ಆತನ ಸಹವಾಸಕ್ಕಾಗಿ ಮತ್ತು ಸಿದ್ಧಪಡಿಸಿರುವ ಔತಣಕ್ಕಾಗಿ ಉಳಿದೆಲ್ಲವನ್ನು ಸಂತೋಷದಿಂದ ಬಿಟ್ಟು ಬಿಡುತ್ತಾರೆ. ಈಗಾಗಲೇ ನಂಬಿಕೆಯಿಂದ ಅವರು ಬರಲಿರುವ ಔತಣದಲ್ಲಿ ಸಂತೋಷಿಸುತ್ತಿದ್ದಾರೆ. ಯಾಕೆಂದರೆ ಪ್ರಸ್ತುತದಲ್ಲಿ ಮದಲಿಂಗನು ಅವರಿಗೆ ಆತನು ಆಯ್ದುಕೊಂಡ ಮೊದಲ ಗಿತ್ತಿಗೆ ಮೀಸಲಾದ ಹೆಚ್ಚಾದ ಮತ್ತು ಅಮೂಲ್ಯವಾದ ಸಂಗತಿಗಳ ಬಗ್ಗೆ ಅವರಿಗೆ ತಿಳಿಸುವವನಾಗಿದ್ದಾನೆ ಮತ್ತು ಅವರಿಗೆ ಆತನ ಆಶೀರ್ವಾದದ ಮಹಾಕಾರ್ಯವನ್ನು ಮತ್ತು ಲೋಕವನ್ನು ಪುನರ್ಸ್ಥಾಪನೆ ಮಾಡುವ ಬಗ್ಗೆ ಅವರಿಗೆ ಬಹಿರಂಗಪಡಿಸುತ್ತಾನೆ. ಅದರಲ್ಲಿ ಮೊದಲಗಿತ್ತಿಯ ಪಾಲು ಪಡೆಯುವುದು ಸೌಭಾಗ್ಯವಾಗಿದೆ. ನಿಶ್ಚಯವಾಗಿ ನಾವು ಸತ್ಕಾರದ ಆವರಣವನ್ನು ಪ್ರವೇಶಿಸುವಾಗ ಮತ್ತು ರಾಜ್ಯದ ಅನುಗ್ರಹಗಳ ಲಕ್ಷಣಗಳನ್ನು ನೋಡುವಾಗ ನಾವು ಈಗಾಗಲೇ ಕರ್ತನ ಸಂತೋಷವನ್ನು ಪ್ರವೇಶಿಸಿದವರಾಗಿದ್ದೇವೆ. ಬರಲಿರುವ ಒಳ್ಳೆಯ ಸಂಗತಿಗಳನ್ನು ನಾವು ಆಗಲೇ ಮುಂದಾಗಿ ಸವಿದಿದ್ದೇವೆ. ಈಗಾಗಲೇ ನಾವು ಆತನ ಅತಿ ಶ್ರೀಮಂತವಾದ ಕೃಪಾ ಔದಾರ್ಯಗಳಲ್ಲಿ ಮಾನಸಿಕವಾಗಿ ಔತಣದಲ್ಲಿ ಭಾಗಿಯಾಗಿದ್ದೇವೆ. ನಂಬಿಕೆಯಲ್ಲಿ ಈಗಾಗಲೇ ನಮ್ಮ ಕರ್ತನ ಮೇಜಿನಲ್ಲಿ ಕುಳಿತಿದ್ದೇವೆ. ಆತನು ತಾನೇ ಆತನ ವಾಗ್ದಾನಕ್ಕನುಸಾರವಾಗಿ ಮುಂದೆ ಬಂದು ನಮಗೆ ಬಡಿಸುವವನಾಗಿದ್ದಾನೆ. ಲೂಕ 12:37. ಅಮೂಲ್ಯವಾದ ನಂಬಿಕೆಯ ಮೇಲಿನ ಈ ಔತಣದ ಸತ್ಯವು 1335 ದಿನಗಳ ಅಂತ್ಯದಲ್ಲಿ 1874 ಪ್ರಾರಂಭಗೊಂಡ ಸುಗ್ಗಿಯಲ್ಲಿ ಬಹಿರಂಗವಾಯಿತು. ದಾನಿಯೇಲ 12:12. ಸುಗ್ಗಿಯ ಆರಂಭದಲ್ಲಿ ಪ್ರವಾದಿಯ ಆಶೀರ್ವಾದಕರ ಮುಂತಿಳಿಸುವಿಕೆಯು ಹೀಗೆ ಹೇಳುತ್ತದೆ. ಹೋ, ಪ್ರವಾದಿಯ ಮೂಲಕ ಮುಂತಿಳಿಸಿರುವ ಆತನ ಆಶೀರ್ವಾದವು, ಅಂದರೆ ಕಾದುಕೊಂಡು 1335 ದಿನಗಳ ಕೊನೆಯ ಮಟ್ಟಿಗೆ ತಾಳಿರುವವನು ಧನ್ಯನು. ವಿವಾಹ ಉಡುಪಿನ ಪರೀಕ್ಷೆ, ದ ವೆಡ್ಡಿಂಗ್ ಗಾರ್ಮೆಂಟ್ ಟೆಸ್ಟ್. ನಮ್ಮ ಕರ್ತನ ಮತ್ತೊಂದು ಸಾಮ್ಯವು ಮತ್ತಾಯ 22:1-14 ಪವಿತ್ರಾಲಯ ವರ್ಗದವರ ಮುಂದಿನ ಪರೀಕ್ಷೆಯನ್ನು ತೋರಿಸುತ್ತದೆ. ಇದು ಸುಗ್ಗಿಯ ಸಂದೇಶವನ್ನು ಕೇಳಿ ಗ್ರಹಿಸಿಕೊಂಡವರ ಮಧ್ಯೆಯೂ ಇರುವ ಪರೀಕ್ಷೆ ಮತ್ತು ಬೇರ್ಪಡಿಸುವಿಕೆಯಾಗಿದೆ. ಒಂದು ಸಾಮ್ಯದಲ್ಲಿ ಮದಲಿಂಗನೊಡನೆ ವಿವಾಹವನ್ನು ಪ್ರವೇಶಿಸುವ ಬುದ್ಧಿವಂತ ಕನ್ಯೆಯರು ಮತ್ತು ಈ ಸಾಮ್ಯದ ಅತಿಥಿಗಳು ಇಬ್ಬರೂ ಒಂದೇ ಪ್ರತಿಷ್ಠೆಗೊಂಡ ವರ್ಗದವರು. ಅವರು ಇದುವರೆವಿಗೆ ತಮ್ಮನ್ನು ನಂಬಿಗಸ್ತರು, ವಿಧೇಯರು ಎಂದು ತೋರಿಸಿಕೊಂಡಿದ್ದಾರೆ. ವಾಸ್ತವವಾಗಿ ಈ ವರ್ಗವು ಅನೇಕ ವಿವಿಧ ಸಂಖ್ಯೆಗಳಿಂದ ಪ್ರತಿನಿಧಿತವಾಗಿದೆ. ಇದರಲ್ಲಿ ಪ್ರತಿಯೊಂದು ಚಿತ್ರಣವನ್ನು ಮತ್ತು ತನ್ನ ಸ್ವಂತ ವಿಶಿಷ್ಟ ಬಲವನ್ನು ಹೊಂದಿದೆ. ಅವರು ಬುದ್ಧಿವಂತ ಕನ್ಯೆಯರಾಗಿ ತಮ್ಮ ಕರ್ತನು ವಿವಾಹದಿಂದ ಹಿಂದಿರುಗುವುದನ್ನು ಕಾಯುತ್ತಿರುವ ಸೇವಕರುಗಳಾಗಿ, ಮದುವೆಯಲ್ಲಿನ ಅತಿಥಿಗಳಾಗಿ ಮತ್ತು ಮೊದಲಗಿತ್ತಿಯಾಗಿ ಪ್ರತಿನಿಧಿಸಲ್ಪಟ್ಟಿದ್ದಾರೆ. ಅವರು ಕ್ರಿಸ್ತನ ದೇಹವಾಗಿದ್ದಾರೆ, ಕ್ರಿಸ್ತನ ಪ್ರತೀಕ್ಷೆಯುಳ್ಳ ಮೊದಲಗಿತ್ತಿಯಾಗಿದ್ದಾರೆ. ಅವರ ನಾಯಕನಾದ ಕ್ರಿಸ್ತನ ಕೈಕೆಳಗಿನ ಸೈನಿಕರು, ದ್ರಾಕ್ಷೆ ಬಳ್ಳಿಯಾದ ಕ್ರಿಸ್ತನ ಕೊಂಬೆಗಳು, ಕ್ರಿಸ್ತನಲ್ಲಿ ಒಲೀವಾ ಮರದ ಕೊಂಬೆಗಳು, ಕ್ರಿಸ್ತನು ಮುಖ್ಯವಾದ ಮೂಲೆಗಲ್ಲಾಗಿರುವ ದೇವಾಲಯದ ಜೀವಂತ ಕಲ್ಲುಗಳು ಆಗಿದ್ದಾರೆ. ಕ್ರಿಸ್ತನು ಅವರ ಗುರುವಾಗಿದ್ದು ಆತನ ಕೈಕೆಳಗಿನ ಶಿಷ್ಯರಾಗಿದ್ದಾರೆ. ಕುರಿಗಳಾದ ಇವರ ಮೇಲೆ ಕ್ರಿಸ್ತನು ಕುರುಬನಾಗಿದ್ದಾನೆ ಮುಂತಾಗಿ ಹೇಳಬಹುದು. ಈ ಚಿತ್ರಣವನ್ನು ಪರಿಗಣಿಸುವಾಗ ಅವುಗಳು ಭಿನ್ನವಾದ ಪ್ರತ್ಯೇಕವಾದ ದೃಷ್ಟಾಂತಗಳು, ಒಂದರಿಂದ ಮತ್ತೊಂದು ಬೇರೆಯಾದುದು. ಆದರೆ ಒಟ್ಟಾಗಿ ಪ್ರತಿಯೊಂದರಿಂದ ಅದು ವಿನ್ಯಾಸಗೊಂಡು ತಿಳಿಸಿಕೊಡ ಬಯಸುವ ಪಾಠಗಳು ಏನೆಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಬೇಕಾಗುತ್ತದೆ. ನಾವು ಈ ದೃಷ್ಟಾಂತಗಳನ್ನು ಮಿಶ್ರಣ ಮಾಡಲು ಸಾಹಸ ಮಾಡುವವರಾದರೆ ಮತ್ತು ಹೇಗೆ ದೇವಾಲಯದ ಒಂದು ಕಲ್ಲು ದ್ರಾಕ್ಷೆಯ ಕೊಂಬೆಯಾಗಬಹುದು, ಹೇಗೆ ಕುರಿಗಳು ಸೈನಿಕರಾಗಬಹುದು ಮತ್ತು ಮದುವೆಯಲ್ಲಿನ ಅತಿಥಿಗಳು ಸೇವಕರಾಗಬಹುದು ಅಥವಾ ಮೊದಲಗಿತ್ತಿಯಾಗಬಹುದು ಎಂದು ಗ್ರಹಿಸುವುದರಲ್ಲಿ ನಾವು ಸೋತು ಹೋಗಿದ್ದೇವೆ.
ನಿಜವಾಗಿಯೂ ಕುರಿಮರಿಯ ಮದುವೆಯ ರಾತ್ರಿ ಭೋಜನದಲ್ಲಿ ಅತಿಥಿಗಳಾಗಿ ಕರೆಯಲ್ಪಟ್ಟವರು ಅಲ್ಲ ಅಥವಾ ಮದುವೆಯಿಂದ ಹಿಂದಿರುಗುವ ಆತನ ಸೇವಕರಾಗುವಂತೆ ಕರೆಯಲ್ಪಟ್ಟವರು ಅಲ್ಲ ಆದರೆ ನಾವು ಮೊದಲಗಿತ್ತಿಯಾಗುವಂತೆ ಕರೆಯಲ್ಪಟ್ಟವರು ಸ್ವಲ್ಪ ಅಂಶಗಳಲ್ಲಿ ನಾವು ಸೇವಕರುಗಳಂತೆಯೂ ಮತ್ತು ಈ ಅತಿಥಿಗಳಂತೆಯೂ ನಮ್ಮ ಎಚ್ಚರಿಕೆ ಮತ್ತು ಜಾಗರೂಕತೆಗಳಲ್ಲಿ ನಂಬಿಗಸ್ತ ಸೇವಕರಂತೆಯೂ ಬೇರೊಂದು ವಿಧದಲ್ಲಿ ಅತಿಥಿಗಳಂತೆಯೂ ಇರಬೇಕಾಗುತ್ತದೆ ಎಂಬುವಂಥದ್ದೇ.